ನಮಸ್ತೆ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಎಳೆಯದು ಕಾಳಿನಿಂದ ಒಂದು ರೆಸಿಪಿ ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಾಗತ್ತೆ ಇದು ನೀವು ಕೂಡ ಚಿಕ್ಕ ವಯಸ್ಸಿನಲ್ಲಿ ತಿಂದಿರಬಹುದು ತುಂಬಾ ಚೆನ್ನಾಗಾಗತ್ತೆ ಇವಾಗಿನ ಮಕ್ಕಳಿಗೆ ನಾವು ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅದನ್ನು ಇದು ಈ ಸೀಸನ್ನಲ್ಲಿ ಮಾತ್ರ ನಾವು ಮಾಡಬಹುದು ನೋಡಿ ಇದು ನಾನು ಎಳೆಯದು ಕಾಳನ್ನು ತೊಗೊಂಡಿದ್ದೇನೆ ಇದಕ್ಕೆ ನಾನು ಕುಕ್ಕರ್ನಲ್ಲಿ ಹಾಕಿಬಿಟ್ಟು ಒಂದು ಎರಡು ಚಳಿಗೆ ನೀರನ್ನು ಹಾಕಿ ಉಪ್ಪು ಹಾಕಿ ಉಪ್ಪು ಎಷ್ಟು ಬೇಕಂತ ನೋಡಿಬಿಟ್ಟು ಹಾಕೋಬೇಕು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕೆಂದರೆ ಸಿಪ್ಪೆ ಒಳಗಡೆ ಅದು ಉಪ್ಪು ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಕುದಿಯಲು ಇಡಬೇಕು ನಾವು ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈಗ ನಾವು ಈಗ ಒಂದು ಎರಡರಿಂದ ಮೂರು ವಿಜಿಲನ್ನು ಕೂಗಿಸ್ಬೇಕು ತುಂಬ ಏನು ಬೇಡ ಒಂದು ಎರಡರಿಂದ ಮೂರಾದರೆ ಸಾಕಾಗುತ್ತೆ ಯಾಕೆಂದರೆ ಕಾಳು ಎರೆ ಎಳೆಯದಿದೆಯಲ್ಲ ಅದಕ್ಕೆ ನೋಡಿ ಇವಾಗ ನಾನು ಒಂದು ಎರಡು ವಿಸಿಲನ್ನು ಕೂಗ್ಸಿದ್ದೇನೆ ಈಗ ತಣ್ಣಗಾಗಿದೆ ನಿಮಗೆ ತೋರಿಸ್ತಾ ಇದ್ದೇನೆ ತುಂಬಾ ಚೆನ್ನಾಗಾಗತ್ತೆ ಈ ಥರ ಮಾಡಿ ನೀವು ಮಕ್ಕಳಿಗೆ ಕೊಡಿ ನೀವು ತಿನ್ನಿ ತುಂಬ ಅಂದರೆ ತುಂಬಾ ಚೆನ್ನಾಗಾಗತ್ತೆ ನೋಡಿ ಇದು ತಣ್ಣಗಾದ ನಂತರ ನಾವು ಈ ಥರ ಸಿಪ್ಪೆ ಬಿಚ್ಚಿ ತಿನ್ನಬೇಕು ಕಾಳು ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಿದು ಇದು ಈ ಸೀಸನ್ನಲ್ಲಿ ಮಾತ್ರ ನಿಮಗೆ ಸಿಗುತ್ತದೆ ಬೇರೆ ಸೀಸನ್ನಲ್ಲೆಲ್ಲ ಸಿಗೋದಿಲ್ಲ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು